ಪುಣ್ಯಕೋಟಿ ಎಂಬ ಗೋವಿನ ಕಥೆ ಜನಪದ ಕಥನ ಗೀತೆಗಳಲ್ಲಿ ತುಂಬ ಪ್ರಸಿದ್ಧವಾದದ್ದು. ಸತ್ಯಕ್ಕೆ ಸಾವಿಲ್ಲ ಎಂಬ ನೀತಿಯನ್ನು ಸಾರುವ ಈ ಕಾವ್ಯದ ರಚನೆಕಾರ ಅಜ್ಞಾತವಾಗಿದೆ, ಅಂದರೆ ಇದು ಅನಾನಿಮಸ್. ವಚನ ಪರಿಪಾಲನೆಯ ಮಹತ್ವವನ್ನು ನಾಡಿದರೆ ಸಾರಿದ್ದಾನೆ. ಸಂಪೂರ್ಣ ಗೀತೆಯ ಸಾರವನ್ನು ಒಳಗೊಂಡ ಅಪೂರ್ವ ಕಥಾರೂಪದ ಮೂಲಕ ವಿದ್ಯಾರ್ಥಿಗಳಿಗೆ ಪುಣ್ಯಕೋಟಿಗೆ ಪರಿಚಯ ಮಾಡಿಕೊಡುವುದೇ ಈ ಒಂದು ಪಾಠದ ಉದ್ದೇಶ. ಒಂದಾನೊಂದು ಕಾಲದಲ್ಲಿ ಕಾಳಿಂಗನೆಂಬ ಗೊಲ್ಲನಿದ್ದನು. ಅವನಿಗೆ ಅವನ ಬಳಿ ಸಾಕಷ್ಟು ಹಸುಗಳಿದ್ದವು. ಅವುಗಳಲ್ಲಿ ಪುಣ್ಯಕೋಟಿ ಎಂಬ ಹಸುವಿನ ಒಂದು ಗೋವಿದ್ದಿತ್ತು. ಒಂದು ದಿನ ಸಂಜೆ ಎಲ್ಲ ಹಸುಗಳು ಮನೆಗೆ ಮರಳುವ ಸಮಯದಲ್ಲಿ ಪುಣ್ಯಕೋಟಿ ಎಲ್ಲರಿಗಿಂತ ಮೊದಲು ಹೋಗಿ ನಾನು ಹಾಲು ಕುಡಿಸ್ಬಿಡ್ತೀನಿ ಅಂತ ಹೋಯಿತು. ಆಗ ಒಂಟಿ ಆಯಿತು. ಆವಾಗ ಒಂದು ಅರ್ಬುದನೆಂಬ ಹುಲಿ ಬಂದು ನಿನ್ನನ್ನು ತಿನ್ನಬೇಕು, ನಾನು ಹೊಟ್ಟೆ ಹಸ್ತಿದ್ದೆ ನನಗೆ ಅಂದೆ. ಆವಾಗ ಅನ್ಕೊಂತು ಅಯ್ಯೋ ಎಲ್ಲರೂ ಜೊತೆಗಿದ್ದಿದ್ರೆ ಅದು ಹುಲಿ ಎದಕ್ಕೊಂತಾಯ್ತೇನೋ, ನಾನು ಒಬ್ಬನೇ ತಿನ್ಕೊಂಬಿಟ್ಟಿದ್ದೀನಿ, ಸಿಗಾಕೊಂಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಟ್ಟು ನಿಲ್ಲು ನಾನು ತಿನ್ಬೇಕು ನಿನ್ನ ಅಂತ. ಆವಾಗ ನೋಡ್ತು ಅದು ದಷ್ಟಪುಷ್ಟವಾಗಿ ಬೆಳೆದಿತ್ತು ಪುಣ್ಯಕೋಟಿ. ಹಾಗಾಗಿ ಆದರೆ ಅದು ತನ್ನ ಮಗುವನ್ನು ಜ್ಞಾಪಿಸ್ಕೊಂಡು ಕಂದನನ್ನು ಜ್ಞಾಪಿಸ್ಕೊಂಡು ಭಾಳ ಪಶ್ಚಾತ್ತಾಪ ಪಡ್ತು. ಒಂದು ಸತಿ ನೋಡಿಬಿಟ್ಟು ಹಾಲು ಕುಡಿಸ್ಬಿಟ್ಟು ಬರೋಕ್ಕಾಗತ್ತಾ ಅಂತ ಕೇಳ್ತು. ಆವಾಗ ಆ ಒಂದು ಹುಲಿಗೆ ಕೇಳುತ್ತೆ, ಒಂದು ಭಿನ್ನ ಹುಲಿಯೇ ಕೇಳು ಕಂದನಿರುವನು ತೊಟ್ಟಿಯೊಳಗೆ, ಒಂದು ನಿಮಿಷ ದಿಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ ಎಂದು ದೈನ್ಯದಿಂದ ವಿನಂತಿಸಿಕೊಂಡಿತು. ಪುಣ್ಯಕೋಟಿಯು ಆ ವಿನಂತಿಗೆ ಕಿವಿಗೊಡಲಿಲ್ಲ. ಹಸಿದ ವೇಳೆಗೆ ಸಿಕ್ಕಿ ದೊಡೆವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ, ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದು ಹೇಳ್ತಾ ಅದು ತಿನ್ನಲು ಮುಂದಾಯಿತು. ತಲತಲಾಂತರದಿಂದ ಸತ್ಯಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದ ಮಹನೀಯರ ನಾಡಿನಲ್ಲಿ ಹುಟ್ಟಿದ ತನ್ನ ಬಾಯಿಂದ ಸುಳ್ಳು ಬರುವುದು ಬಹಳ ಅಸಾಧ್ಯ ಎಂದು ಹುಲಿಯ ಮಾತನ್ನು ಕೇಳಿ ಬಹಳ ಸಂಕಟವಾಯಿತು. ಇಂದು ಇದ್ದು ನಾಳೆ ಹೋಗುವ ಪ್ರಾಣಕ್ಕಾಗಿ ಹುಸಿಯನ್ನು ಆಡಲು ಸಾಧ್ಯವೇ ಎಂದುಕೊಂಡ ಹಸುವು ಹುಲಿಯನ್ನು ಕುರಿತು, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನೋ ಎಂದು ಹೇಳಿತು. ಬಳಿಕ ಪರಿಪರಿಯಾಗಿ ಪ್ರಾರ್ಥಿಸಿಕೊಂಡಿತ್ತು. ಖಂಡಿತ ಮರಳಿ ಬರುವುದಾಗಿ ಹೇಳಿ ವಚನವಿತ್ತು ಕೊಟ್ಟಿಗೆಗೆ ಬಂದಿತ್ತು. ಕೊಟ್ಟಿಗೆಯಲ್ಲಿ ತನಗೋಸ್ಕರ ಕಾಯ್ದು ನಿಂತಿದ್ದ ಪುಣ್ಯಕೋಟಿ ತೃಪ್ತಿಯಾಗುವಷ್ಟು ಹಾಲು ಕುಡಿಸಿ ಬಳಿಕ ಹುಲಿಯ ವಿಷಯವನ್ನು ಹಾಗೂ ತನ್ನ ಅದಕ್ಕೆ ನೀಡಿದ ವಚನವನ್ನು ತಿಳಿಸಿ, ಇಂದಿಗೆ ನಮ್ಮಿಬ್ಬರ ಋಣ ತೀರಿತು ಎಂದು ಕಂದನನ್ನು ತಬ್ಬಿಕೊಂಡು ನಾನಿನ್ನೂ ಹೋಗಿ ಬರುವೆ ಎಂದು ಹೇಳಿತು. ತಾಯಿ ಹೇಳಿದ ಮಾತನ್ನು ಕೇಳಿ ಕರುವಿಗೆ ಬಹಳ ದುಃಖವಾಯಿತು. ಅದು ತನ್ನ ಬಾಲಭಾಷೆಯಲ್ಲಿ, ಅಮ್ಮ ನೀನು ಎಲ್ಲಿಗೂ ಹೋಗಬೇಡ, ಸಾಯಬೇಡ, ಇಲ್ಲಿ ಇದ್ದುಬಿಡು ಎಂದು ಪ್ರಾರ್ಥಿಸಿತು. ಆಗ ಪುಣ್ಯಕೋಟಿ ತನ್ನನ್ನು ಕಂದನನ್ನು ಸಮಾಧಾನಪಡಿಸುತ್ತಾ, ಕೊಟ್ಟ ಭಾಷೆಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆ, ನಿಷ್ಠೆಯಿಂದಲಿ ಪೋಪೆನಲ್ಲಿಗೆ ಕಟ್ಟೆಗಡೆಗಿದು ಖಂಡಿತ ಎಂದು ಹೇಳಿತು. ತಾಯಿಯನ್ನು ಬಿಟ್ಟಿರದ ಬಯಸಿದ ಕರು, ನನ್ನನ್ನು ನೋಡ್ಕೊಳ್ಳೋಕೆ ಯಾರಿದ್ದಾರೆ, ನೀನು ಸತ್ತೋದ್ರೆ ಅಂತ ಕೇಳ್ತಾನೆ. ಆಗ ಆರ ಮೊಲೆಯನ್ನು ಕುಡಿಯಲ್ಲಮ್ಮ, ಆರ ಸೇರಿ ಬದುಕಲಮ್ಮ, ಆರ ಬಳಿಯಲ್ಲಿ ಮಲಗಲಮ್ಮ, ಆರು ನನಗೆ ಹಿತವರು ಎಂದು ದೈನ್ಯದಿಂದ ಕೇಳಿಕೊಂಡಿತು. ಈ ಕರುವಿನ ಮಾತು ಕೇಳಿ ತಾಯಿಗೆ ಸಂಕಟವಾಯಿತು. ಒಂದು ಕೊಡೆ ಕೊಟ್ಟ ಒಂದು ಮಗುವಿನ ಕಡೆಗೆ ಇರುವ ಮಾತೃಧರ್ಮ, ಇನ್ನೊಂದು ವಚನ ಕೊಡಬೇಕಾಗಿ ಉಳಿಸ್ಕೊಳ್ಳೋ ಧರ್ಮ, ಇವೆರಡನ್ನು ಯಾವುದನ್ನು ಬಿಟ್ಟರು ತಪ್ಪು. ಹಾಗೆ ಎಲ್ಲರನ್ನು ಕರೀತು, ಬನ್ನಿ ಬನ್ನಿ ಅಂತ ಹಸುಗಳನ್ನೆಲ್ಲ ಕರೆದು, ಅಮ್ಮಗಳಿರ ಅಕ್ಕಗಳಿರ ಎನ್ನ ತಾಯೊಡ ಹುಟ್ಟುಗಳಿರ, ಕಂದ ನಿಮ್ಮವನೆಂದು ಕಾಣಿರಿ, ತಬ್ಬಲಿಯ ನೀ ಕರುವನು, ಮುಂದೆ ಬಂದರೆ ಹಾಯಬೇಡಿ,
ಹಿಂದೆ ಬಂದರೆ ಒದೆಯಬೇಡಿ ಎಂದು ಪರಿಪರಿಯಾಗಿ ಕೇಳಿಕೊಂಡಿತು. ಅವುಗಳಿಂದ ಅಭಯ ಪಡೆದ ಬಳಿಕ ಪುಣ್ಯಕೋಟಿ ಬೇಗ ಬೇಗ ನಡೆಯುತ್ತಾ ಅರ್ಬುದರಿದ್ದ ಗವಿಯ ಬಾವಿಗೆ ಬಂದು, ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನಿ ನೀನಿದೆಲ್ಲ ನುಂಡು ಸಂತಸದಿಂದಿರು ಎಂದು ಹೇಳಿತು. ತನಗೆ ವಚನ ಕೊಟ್ಟು ಹೋದ ಪುಣ್ಯಕೋಟಿ ಮತ್ತೆ ಬರಲಾರೆಂದು ಹುಲಿ ಭಾವಿಸಿತ್ತು. ಆದರೆ ಕೊಟ್ಟ ಮಾತಿಗೆ ತಪ್ಪದೆ ಮರಳಿ ಬಂದ ಹಸುವನ್ನು ಕಂಡು ಆಶ್ಚರ್ಯವಾಯಿತು. ಆ ತನ್ನ ದುರಾಸೆಗೆ ಅದು ಸಂಕೋಚಪಟ್ಟು, ಪುಣ್ಯಕೋಟಿಯಂತ ಒಳ್ಳೆ ಹಸುವನ್ನು ಕೊಂಡು ತಿಂದರೆ ಖಂಡಿತ ಭಗವಂತ ಮೆಚ್ಚುವುದಿಲ್ಲ ಎಂದು ಭಾವಿಸಿತು. ಕಣ್ಣಲ್ಲಿ ನೀರು ತುಂಬಿಕೊಂಡು, ಎನ್ನ ಒಡವುಟ್ಟಕ್ಕ ನೀನು ನಿನ್ನ ಕೊಂದು ನಾನೇನ ಪಡೆವೆನು ಎಂದು ನುಡಿಯುತ್ತಾ ತನ್ನ ದುಷ್ಕಾರ್ಯಕ್ಕೆ ಪಶ್ಚಾತ್ತಾಪವೆಂಬಂತೆ ಬೆಟ್ಟದಿಂದ ಮೇಲಿನಿಂದ ಕೆಳಗೆ ಬಿದ್ದು ತನ್ನ ಪ್ರಾಣವನ್ನು ತ್ಯಜಿಸಿತು. ಮಕ್ಕಳೇ, ಇದರಿಂದ ನೋಡುವುದು ನಿಮಗೆ ಏನು ತಿಳಿಯುತ್ತೆ ಅಂದರೆ, ಸತ್ಯಕ್ಕೆ ಯಾವಾಗಲೂ ಜಯವಿದೆ. ಅದಕ್ಕೆ ಯಾವಾಗಲೂ ಟೆಲ್ ದ ಟ್ರೂತ್, ಬಿ ವಿತ್ ದ ಟ್ರೂತ್, ಆ್ಯಂಡ್ ಯು ವಿಲ್ ಬಿ ಪ್ರೊಟೆಕ್ಟೆಡ್ ಬೈ ದ ಲಾರ್ಡ್. ನಮಸ್ಕಾರ.